ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೆನ್ಸ್ ಇನ್ ಕನ್ನಡ. ನಾನು ನಿಮ್ಮ ಶಶಿಕಿರಣ್. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ನಿಮ್ಮ ಒಂದು ವಿಡಿಯೋನ ಬ್ಯಾಕ್ಗ್ರೌಂಡ್ ಅನ್ನ ಹೇಗೆ ಬ್ಲರ್ ಮಾಡೋದು, ಕೈನ್ ಮಾಸ್ಟರ್ ಆಪ್ ನ ಯೂಸ್ ಮಾಡಿಕೊಂಡು ನಿಮ್ಮ ವಿಡಿಯೋನ ಬ್ಯಾಕ್ಗ್ರೌಂಡ್ನ ಹೇಗೆ ಬ್ಲರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವೇನಾದರೂ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಬಟನ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ನೋಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ತೀನಿ. ಹೌದು ಸ್ನೇಹಿತರೆ, ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಹೇಗೆ ನೀವು ಒಂದು ನಿಮ್ಮ ಬ್ಯಾಕ್ಗ್ರೌಂಡ್ ವಿಡಿಯೋ ಬ್ಯಾಕ್ಗ್ರೌಂಡನ್ನು DSLR ಕ್ಯಾಮ್ರಾ ಥರ ಬ್ಲರ್ ಮಾಡ್ಕೊಳ್ಳೋದು, ಅದು ಕೈನ್ ಮಾಸ್ಟರ್ ಆ್ಯಪ್ನ ಯೂಸ್ ಮಾಡಿಕೊಂಡು ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ ಕ್ಯಾಮ್ರಾದಲ್ಲೇ ತೆಗೆದಂಥ ಫೋಟೋಗಳನ್ನ ಹೇಗೆ ಒಂದು DSLR ಕ್ಯಾಮ್ರಾ ಥರ ಬ್ಲರ್ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಇದಕ್ಕೆ ಮೊದಲು ನಿಮ್ಮ ಮೊಬೈಲ್ನಲ್ಲಿರುವಂಥ ಕೈನ್ ಮಾಸ್ಟರ್ ಆ್ಯಪ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಕೈನ್ ಮಾಸ್ಟರ್ ಆ್ಯಪ್ನ ಓಪನ್ ಮಾಡಿಕೊಂಡಾಗ ನಿಮ್ಮ ಮೊಬೈಲ್ನಲ್ಲಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಒಂದು ಕೈನ್ ಮಾಸ್ಟರ್ ಆ್ಯಪ್ನಲ್ಲಿ ಈ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಎಂಟಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಎಂಟಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬ್ಯಾಕ್ಗ್ರೌಂಡ್ಗೆ ಯಾವುದಾದ್ರೂ ಒಂದು ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವೈಟನ್ನು ಸೆಲೆಕ್ಟ್ ಮಾಡ್ಕೊತೀನಿ. ನಿಮ್ಮ ವಿಡಿಯೋ ಎಷ್ಟುದ್ದ ಇದೆಯೋ ಆ ಒಂದು ನಿಮ್ಮ ವಿಡಿಯೋ ಡ್ಯೂರೇಷನ್ಗೆ ಈ ಒಂದು ಬ್ಯಾಕ್ಗ್ರೌಂಡ್ ಕಲರ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡ ನಂತರ ನೀವು ತೆಗೆದಿರುವ ಒಂದು ಫೋಟೋಗಳನ್ನ ಲೇಯರ್ಗೆ ಹೋಗ್ಬಿಟ್ಟು ನೀವು ತೆಗೆದಿರುವಂಥ ವಿಡಿಯೋನ ಹಾಕ್ಬೇಕಾಗುತ್ತೆ. ನಾನು ಇಲ್ಲಿ ಒಂದು ವಿಡಿಯೋನ ಮಾಡಿ ಇಟ್ಕೊಂಡಿದ್ದೀನಿ, ಆ ಒಂದು ವಿಡಿಯೋನ ಹಾಕಿ. ನೀವು ವಿಡಿಯೋನ ಪೂರ್ತಿಯಾಗಿ ಕ್ರಾಪ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ವಿಡಿಯೋದಲ್ಲಿ ಆ ಬ್ಯಾಗ್ ಸ್ವಲ್ಪ ಕ್ರಾಪ್ ಮಾಡಬೇಕು ಅಂತ ಇದ್ರೆ ಇಲ್ಲಿ ಒಂದು ಕ್ರಾಪಿಂಗ್ ಆಪ್ಷನ್ ಕಾಣ್ತಾ ಇದೆ. ಇಲ್ಲಿ ಹೋಗ್ಬಿಟ್ಟು ನಿಮಗೆ ವಿಡಿಯೋ ಎಷ್ಟು ಬೇಕೋ ಅಷ್ಟು ಕ್ರಾಪ್ ಮಾಡ್ಕೊಳ್ಳಿ. ನಂತರ ನಿಮಗೆ ಬ್ಯಾಕ್ಗ್ರೌಂಡ್ ಕಲರ್ ಏನಾದರೂ ಬೇಡ, ಬೇರೆದು ಬೇಕು ಅಂದರೆ ಇಲ್ಲಿ ಹೋಗಿ ಬ್ಯಾಕ್ಗ್ರೌಂಡ್ ಕಲರ್ನ ಚೇಂಜ್ ಮಾಡ್ಕೊಬೋದು, ಅದೆಲ್ಲರಿಗೂ ಗೊತ್ತಿರುತ್ತೆ. ಈ ಒಂದು ಇದಿಷ್ಟು ಆದ ಮೇಲೆ ನೀವೇನಾದರೂ ಅಥವಾ ನಿಮ್ಮ ಒಂದು ವಿಡಿಯೋಗೆ ಯಾವುದೇ ಥರದ ಕ್ರಾಪ್ ಎಡಿಟ್ ಇಲ್ಲ ಅನ್ನೋದಾದರೆ ನೀವು ಡೈರೆಕ್ಟಾಗಿ ಮೀಡಿಯಾದಲ್ಲೇ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನನ್ನ ವಿಡಿಯೋಗೆ ಯಾವುದೇ ಥರದ ಒಂದು ಕ್ರಾಪ್ ಎಫೆಕ್ಟ್ ಇಲ್ಲ, ನಾನಾಗಲೇ ಎಲ್ಲ ಮಾಡಿ ಒಂದು ಎಕ್ಸ್ಪೋರ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ವಿಡಿಯೋನ ನನ್ನ ಮೀಡಿಯಾದಲ್ಲಿ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನೀಗ ಒಂದು ವಿಡಿಯೋನ ಡೈರೆಕ್ಟಾಗಿ ಮೀಡಿಯಾದಲ್ಲಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ವಿಡಿಯೋಗೆ ಸ್ವಲ್ಪ ಕಲರ್ ಫಿಲ್ಟರ್ ಹಾಕ್ಕೊಳ್ಳೋಣ. ಮಾಮೂಲಿಯಾಗಿ ವಿಡಿಯೋನ ಇಟ್ಕೊಂಡಿದ್ದೀನಿ, ಯಾವುದೇ ಒಂದು ಕಲರ್ ಫಿಲ್ಟರ್ನ ನಾನು ಹಾಕ್ಕೊಂಡಿಲ್ಲ. ಈಗ ಒಂದು ಕಲರ್ ಫಿಲ್ಟರ್ನ ಹಾಕ್ಕೊಂಡಿದ್ದೀನಿ. ನಿಮ್ಗೇನಾದರೂ ವಿಡಿಯೋದಲ್ಲಿ ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಬ್ರೈಟ್ನೆಸ್ ಎಲ್ಲ ವಿಡಿಯೋದಲ್ಲಿ ಎಡಿಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಈ ಥರ ಒಂದು ಬ್ರೈಟ್ನೆಸ್ಸು ಸ್ಯಾಟ್ಯುರೇಷನ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಿಷ್ಟು ಆದಮೇಲೆ ನೀವು ವಿಡಿಯೋದ ಬ್ಯಾಕ್ಗ್ರೌಂಡನ್ನು ಹೇಗೆ ಬ್ಲರ್ ಮಾಡೋದು ಅಂತ ತಿಳ್ಕೊಬೇಕು ಅಂದರೆ ನೀವು ಫಸ್ಟು ಇದಕ್ಕೆ ಲೇಯರ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಲೇಯರ್ನ ಓಪನ್ ಮಾಡಿಕೊಂಡು ಎಫೆಕ್ಟ್ಸ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಎಫೆಕ್ಟ್ಸ್ನಲ್ಲಿ ಬೇಸಿಕ್ಸ್ ಎಫೆಕ್ಟ್ನಲ್ಲಿ ಬ್ಲರ್ ಇದೆಯಲ್ಲ, ಈ ಒಂದು ಫಸ್ಟ್ನೇ ಬ್ಲರ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ವಿಡಿಯೋ ಎಷ್ಟುದ ಇದೆಯೋ ಅಷ್ಟುದಕ್ಕೂ ಈ ಒಂದು ವಿಡಿಯೋನ ಸ್ಕ್ರಾಲ್ ಮಾಡ ಈ ಒಂದು ಬ್ಲರ್ ಎಫೆಕ್ಟನ್ನು ಸ್ಕ್ರಾಲ್ ಮಾಡಬೇಕಾಗತ್ತೆ. ನಂತರ ಈ ಒಂದು ಬ್ಲರ್ ಎಫೆಕ್ಟ್ನ ದೊಡ್ಡದಾಗಿ ಮಾಡಿ ನಿಮ್ಮ ವಿಡಿಯೋವನ್ನು ಎಲ್ಲಿ ಕರೆಕ್ಟಾಗಿ ನಿಮ್ಮ ವಿಡಿಯೋ ನಿಂತಿದೆ, ನೀವು ಎಲ್ಲಿಗೆ ಬರೋದಿಲ್ಲ ಅಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಈ ಒಂದು ಬ್ಲರ್ನ ಅಡ್ಜಸ್ಟ್ ಮಾಡಬೇಕಾಗತ್ತೆ ಕರೆಕ್ಟಾಗಿ ಹೀಗೆ. ನಂತರ ನಿಮಗೇನಾದರೂ ಬ್ಲರ್ ಎಫೆಕ್ಟ್ ಜಾಸ್ತಿ ಬೇಕು ಅಂದರೆ ಇಲ್ಲಿ ಬ್ಲರ್ ಸ್ಟ್ರೆಂತ್ ಅಂತ ಇದೆಯಲ್ಲ, ಇದನ್ನು ಜಾಸ್ತಿ ಮಾಡ್ಕೊಳ್ಳಿ. ಒಂದು 4-7 ಇಟ್ಕೊಂಡ್ರೆ ಒಳ್ಳೆಯದು. ನಾನು ಈ ಒಂದು ವಿಡಿಯೋ ಸರಿಯಾಗಿ ಬ್ಲರ್ ಕಾಣ್ತಾ ಇಲ್ಲ ಅಂದರೆ ನಾನು ಈ ಒಂದು ವಿಡಿಯೋನ ಸ್ಕ್ರೀನ್ನಲ್ಲೇ ಮಾಡಿದ್ದೀನಿ, ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ಕರೆಕ್ಟಾಗಿ ಬ್ಲರ್ ಕಾಣ್ತಾ ಇಲ್ಲ. ನೀವೇನಾದರೂ ಈ ಒಂದು ವಿಡಿಯೋನ ಎಲ್ಲಾದರೂ ನೀವು ವಿಡಿಯೋದ ಯಾವುದು ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡಬೇಕು ಅಂದರೆ ಈ ಒಂದು ನೇಚರಲ್ಲಿ ವಿಡಿಯೋನ ಮಾಡಿರ್ಬೋದು ಅಥವಾ ಒಂದು ಬೇರೆ ಕಡೆ ಎಲ್ಲಾದರೂ ವಿಡಿಯೋನ ಮಾಡಿದ್ದಾಗ ಮಾತ್ರ ಈ ಒಂದು ವಿಡಿಯೋನ ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡಬೇಕಾಗಿರುತ್ತೆ. ಮತ್ತು ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋದ ಸೆಂಟ್ರಿಗೆ ಕರೆಕ್ಟಾಗಿ ನೀವು ಎಲ್ಲಿಗೆ ಕಾಣೋದಿಲ್ಲ ಅಲ್ಲಿಗೆ ಅಡ್ಜಸ್ಟ್ ಮಾಡಿ ಆ ಒಂದು ಬ್ಲರ್ ಎಫೆಕ್ಟ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ಲರ್ ಎಫೆಕ್ಟ್ನ ಜಾಸ್ತಿ ಮಾಡಿ. ಈಗ ಮಿಕ್ಕಿದ ಎಲ್ಲ ಕಡೆಗೂ ನಾನು ಇಷ್ಟು ಮಾಡಿ ತೋರಿಸಿದ್ದೀನಿ. ನೀವು ಮಿಕ್ಕಿದ ಎಲ್ಲ ಕಡೆಗೂ
ನೀವು ಮಿಕ್ಕಿದ ಎಲ್ಲ ಕಡೆಗೂ ಆ ಒಂದು ಬ್ಲರ್ ಎಫೆಕ್ಟ್ನ ಹಾಕ್ಕೊಂಡ್ರೆ ನಿಮ್ಮ ವಿಡಿಯೋ ಕಂಪ್ಲೀಟಾಗಿ ಬ್ಲರ್ ಆಗುತ್ತೆ. ನಿಮ್ಮ ವಿಡಿಯೋಗಳು ಏನಿದೆ ಆ ಒಂದು ಕರೆಕ್ಟಾಗಿ ಒಂದು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಸೈಜ್ ಮಾತ್ರ ಬ್ಲರ್ ಎಫೆಕ್ಟ್ನ ಈ ಒಂದು ಪಾರ್ಟ್ಗಳೇನಿದೆ ಈ ಒಂದು ಪಾರ್ಟ್ಗಳೆಲ್ಲ ಬ್ಲರ್ ಆಗಬೇಕು ಅಂದರೆ ನೀವು ಕೇರ್ಫುಲ್ಲಾಗಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಎಷ್ಟು ಸೈಜ್ ಬೇಕೋ ಆ ಸೈಜ್ಗೆ ಮಾತ್ರ ನೀವು ಆ ಒಂದು ಬ್ಲರ್ನ ಅಡ್ಜಸ್ಟ್ ಮಾಡಿಬಿಟ್ಟು ಇಟ್ಕೊಂಡ್ರೆ ಅದಷ್ಟು ವಿಡಿಯೋದಲ್ಲಿ ಬ್ಲರ್ ಆಗುತ್ತೆ. ಇದಿಷ್ಟು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಗೆ ಒಂದು ವೀಡಿಯೋನ ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬ್ಯಾಕ್ ಫ್ರೆಂಡ್ಸ್, ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.